ತ್ರಿಪುರಾ ರಾಜ್ಯದ ಉನಕೋಟಿಯಲ್ಲಿ ಸುಂದರ ವಿಗ್ರಹಗಳ ಕೆತ್ತನೆಯಿಂದ ಕೂಡಿದ ಬೆಟ್ಟಗಳಿದೆ. ಆದ್ರೆ ಇಲ್ಲಿನ ವಿಚಿತ್ರ ಸಂಗತಿ ಏನಂದ್ರೆ, ಶಾಪಗ್ರಸ್ತ ದೇವರುಗಳು ಈ ಬೆಟ್ಟಗಳಾಗಿ ಮಾರ್ಪಟ್ಟಿದ್ದಾರೆಂದು ಹೇಳಲಾಗುತ್ತದೆ. ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಉನಕೋಟಿಯಲ್ಲಿ ಒಂದು ಬೆಟ್ಟವಿದೆ. ಆ ಬೆಟ್ಟದಲ್ಲಿ ದೇವರ ವಿಗ್ರಹಗಳನ್ನ ಕೆತ್ತಲಾಗಿದೆ. ಈ ಬೆಟ್ಟಕ್ಕೆ ಮೆಟ್ಟಿಲುಗಳಿದ್ದು ಮೆಟ್ಟಿಲೇರಿ ಹೋಗುತ್ತಿದ್ದಂತೆ ಹಲವು ದೇವರ ವಿಗ್ರಹಗಳು ನಿಮಗೆ ಕಾಣಸಿಗುತ್ತದೆ. ಇಲ್ಲಿನ ಪ್ರಮುಖ ದೇವರು ಅಂದ್ರೆ ಕಾಲಭೈರವ. ಈತನನ್ನೇ ಉನಕೋಟೀಶ್ವರ ಎಂದು ಕರೆಯಲಾಗುತ್ತದೆ. ಪುರಾಣ ಕಥೆಗಳ ಪ್ರಕಾರ ಶಿವ ಕೆಲ ದೇವತೆಗಳನ್ನ ಕರೆದುಕೊಂಡು ಕಾಶಿಗೆ ಹೊರಟಿದ್ದನಂತೆ. ಈ ಸಂದರ್ಭದಲ್ಲಿ ದೇವತೆಗಳು ರಾತ್ರಿ ಇದೇ ಉನಕೋಟಿಯಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಈ ವೇಳೆ ಶಿವ, ನಾಳೆ ಬೆಳಗ್ಗಿನ ಜಾವ ಎಲ್ಲರೂ ಶುಚಿರ್ಭೂತರಾಗಿ ದೇವಸ್ಥಾನಕ್ಕೆ ಹೊರಡಲು ಸಿದ್ಧರಾಗಿರಬೇಕು, ಇಲ್ಲವಾದಲ್ಲಿ ನೀವೆಲ್ಲ ಇಲ್ಲೇ ಉಳಿದುಕೊಳ್ಳುತ್ತೀರಿ ಎಂದು ಹೇಳಿದನಂತೆ. ಇದಕ್ಕೆ ಒಪ್ಪಿಗೆ ಸೂಚಿಸಿದ ದೇವತೆಗಳು ನಿದ್ದೆಗೆ ಜಾರಿದರು. ಮರುದಿನ ಪ್ರಾತಃ ಕಾಲದಲ್ಲಿ ಶಿವ ಎದ್ದು ಹೊರಟಾಗ ಎಲ್ಲರೂ ಮಲಗಿದ್ದರಂತೆ. ದೇವತೆಗಳ ಸೋಮಾರಿತನ ಕಂಡು ಕೋಪಗೊಂಡ ಶಿವ ಅವರೆಲ್ಲ ಶಾಶ್ವತವಾಗಿ ಅಲ್ಲೇ ಉಳಿದುಕೊಳ್ಳಲಿ ಎಂದು ಶಾಪ ಹಾಕಿ ಕೈಲಾಸಕ್ಕೆ ಹೋದನಂತೆ. ಇದೇ ಕಾರಣಕ್ಕೆ ಉನಕೋಟಿಯಲ್ಲಿ ದೇವತೆಗಳು ಬೆಟ್ಟದಲ್ಲಿ ಶಿಲೆಯ ರೂಪದಲ್ಲಿ ಶಾಪಗ್ರಸ್ತರಾಗಿ ನೆಲೆ ನಿಂತಿದ್ದಾರೆನ್ನಲಾಗಿದೆ. ಇನ್ನು ಈ ಬೆಟ್ಟಕ್ಕೆ ಉನಕೋಟಿ ಎಂಬ ಹೆಸರು ಏಕೆ ಬಂತು ಅಂತ ನೋಡುವುದಾದರೆ ಅದಕ್ಕೂ ಕೂಡ ಇನ್ನೊಂದು ಕಥೆ ಇದೆ. ಓರ್ವ ಶಿಲ್ಪಿಗೆ ಶಿವ ಪಾರ್ವತಿಯೊಂದಿಗೆ ಕೈಲಾಸಕ್ಕೆ ಹೋಗುವ ಆಸೆ ಇತ್ತು. ಆಗ ಶಿವನಿಗಾಗಿ ತಪಸ್ಸು ಮಾಡಿ ಶಿವ ಬಂದಾಗ ತನ್ನ ಆಸೆಯನ್ನ ಹೇಳುತ್ತಾನೆ. ಆಗ ಶಿವ, ನೀನು ನಮ್ಮೊಂದಿಗೆ ಕೈಲಾಸಕ್ಕೆ ಬರುವುದಾದರೆ ಒಂದು ರಾತ್ರಿಯಲ್ಲಿ 1 ಕೋಟಿ ದೇವರ ವಿಗ್ರಹಗಳನ್ನ ಈ ಬೆಟ್ಟದಲ್ಲಿ ಕೆತ್ತಬೇಕು ಎಂದು ಹೇಳುತ್ತಾನೆ. ಶಿವನ ಷರತ್ತಿಗೆ ಒಪ್ಪಿದ ಶಿಲ್ಪಿ ಬೆಳಗಾಗುವುದರೊಳಗಾಗಿ ಶಿಲ್ಪಗಳನ್ನ ಕೆತ್ತುತ್ತಾನೆ. ಆದ್ರೆ ಅದು 1 ಕೋಟಿ ಆಗುವುದಕ್ಕೆ ಒಂದು ವಿಗ್ರಹ ಮಾಡುವುದು ಬಾಕಿ ಇರುತ್ತದೆ. ಹಾಗಾಗಿ ಈ ಸ್ಥಳಕ್ಕೆ ಉನಕೋಟಿ ಎಂಬ ಹೆಸರು ಬಂತು. ಉನಕೋಟಿ ಎಂದರೆ 1 ಕೋಟಿಗೆ ಇನ್ನೂ 1 ಅಂಕ ಬಾಕಿ ಎಂದರ್ಥ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.